ಹಲೋ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ರೈತ ಬಂಧವರೇ, ಈ ಒಂದು ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೋರ್ವೆಲ್ ರೀಚಾರ್ಜ್ ಮಾಡುವಂತಹ ಒಂದು ವಿಧಾನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಹಿತಿ, ಬೋರ್ವೆಲ್ ರೀಚಾರ್ಜ್ಗೆ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಶೇರ್ ಮಾಡೋಕ್ ಮುಂಚೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ರೈತ ಬಂಧವರೇ, ಕಳೆದ ಒಂದು 2.5 ವರ್ಷಗಳಿಂದ ಸಾಕಷ್ಟು ಬರಗಾಲ ಬಂದಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸೊ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರ್ತಕ್ಕಂಥದ್ದು. ಸೊ ಈ ಒಂದು ಎಫೆಕ್ಟ್ ಇಂದ ಏನಾಗ್ತಾ ಇದೆ ಅಂದ್ರೆ, ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರುವಂತಹ ಕಾರಣದಿಂದ ರೈತರು ಪದೇ ಪದೇ ಬೋರ್ವೆಲ್ಗಳನ್ನ ಕೊರಿಸ್ತಾ ಇದ್ದಾರೆ. ಸೊ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನಿಜವಾಗ್ಲೂ ಬೆನಿಫಿಟ್ ಇದೆಯಾ? ಸೊ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಇದರಿಂದ ಉಪಯೋಗಗಳು ಏನು, ಇದನ್ನ ಯಾವ ತರ ನಾವು ತಯಾರು ಮಾಡಬಹುದು, ಇದರಿಂದ ಮುಂದೆ ಆಗ್ತಕ್ಕಂಥ ಉಪಯೋಗಗಳು ಏನು ಅನ್ನೋದನ್ನ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ, ಬನ್ನಿ. ಸ್ನೇಹಿತರೆ, ಈಗಾಗಲೇ ಈ ಒಂದು ದಶಕದಲ್ಲಿ ಬಂದಂತ ಒಂದು ಬಿಸಿಲು ಅತ್ಯಂತ ಒಂದು ಕೆಟ್ಟ ರಣಭಯಂಕರ ಒಂದು ಬಿಸಿಲು ಅಂತ ನಾವು ಇಲ್ಲಿ ಕರಿಬಹುದು. ಯಾಕೆಂದ್ರೆ ಈ ದಶಕದಲ್ಲಿ ಕಂಡು ಕೇಳದಿದ್ದಂತ ಒಂದು ಬಿಸಿಲು ಬಂದಿರತಕ್ಕಂಥದ್ದು, ಒಂದು ಟೆಂಪರೇಚರ್ ಬಂದಿರತಕ್ಕಂಥದ್ದು ಇದೇ ವರ್ಷ ಅಂದ್ರೆ 2024ರಲ್ಲೇ ಇಷ್ಟೊಂದು ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಸೊ ದಾಖಲೆಗಳ ಬಂದಿರತಕ್ಕಂಥದ್ದು ಈ ಒಂದು ವರ್ಷದಲ್ಲೇ. ಸೊ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಡಿಯುವ ಒಂದು ನೀರಿನ ಸಮಸ್ಯೆ ಇದರಾಗಿರ್ತಕ್ಕಂಥದ್ದು, ತೋಟಗಾರಿಕೆ ಕೃಷಿ ಮಾಡಲು ಒಂದು ಬೋರ್ವೆಲ್ ಸಮಸ್ಯೆ ಆಗಿರ್ತಕ್ಕಂಥದ್ದು, ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿರ್ತಕ್ಕಂಥ ಒಂದು ಸಾಕಷ್ಟು ಉದಾಹರಣೆಗಳನ್ನು ನಾವು ಈ ಒಂದು ವರ್ಷದಲ್ಲಿ ಕಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಹಾಗಿದ್ರೆ ಏನ್ ಮಾಡಬೇಕು? ಪ್ರತಿಯೊಬ್ಬ ರೈತನು ಬೋರ್ವೆಲ್ ಹಿಂದೆ ಹೋಗಿ ಒಂದು ಬೋರ್ವೆಲ್ ಫೇಲ್ ಆದರೆ ಮತ್ತೊಂದು ಬೋರ್ವೆಲ್ ಅನ್ನು ಹಾಕಿಸುವಂಥ ಒಂದು ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ವಿನಃ ಆ ಒಂದು ಫೇಲ್ ಆಗಿರ್ತಕ್ಕಂಥ ಬೋರ್ವೆಲ್ಸ್ನಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಹೇಗೆ ಅನ್ನೋದು ಸಾಕಷ್ಟು ಜನರಿಗೆ, ಸಾಕಷ್ಟು ರೈತರಿಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಚಾರ. ಸೊ ಇದು ಅವರ ತಪ್ಪಲ್ಲ, ಅವರಿಗೆ ಅರಿವನ್ನ ಮೂಡಿಸಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರ ಆಗಿರ್ಬೋದು, ಆ ಥರದೊಂದು ಕೆಲಸಕ್ಕೆ ಯಾರು ಸಹ ಮುಂದಾಗ್ತಾ ಇಲ್ಲ. ಸೊ ಸ್ನೇಹಿತರೆ, ತಮಗೆ ಗೊತ್ತಿರ್ಬೋದು ಬೋರ್ವೆಲ್ ರೀಚಾರ್ಜ್ಗಳಂತ ಒಂದು ವೈಜ್ಞಾನಿಕ ತಂತ್ರಜ್ಞಾನದಿಂದ ಅದೆಷ್ಟೋ ಬೋರ್ವೆಲ್ಗಳಲ್ಲಿ ಇವತ್ತು ನೀರಿನ ಮಟ್ಟ ಹೆಚ್ಚಾಗಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಸಹ ತಿಳಿದಿರಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರೈತ ಬಾಂಧವರು 1000 ಅಡಿ 2000 ಅಡಿಯಷ್ಟು ಬೋರ್ವೆಲ್ಗಳನ್ನು ಕೊರಿಸಿ ನೀರು ಸಿಗದೆ ಹತಾಶರಾಗ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಫೇಲ್ ಆಗಿರ್ತಕ್ಕಂಥ ಒಂದು ಬೋರ್ವೆಲ್ಸ್ನ ನಾವು ಯಾವ ರೀತಿ ಒಂದು ಮರುಪೂರ್ಣ ಮಾಡ್ತಕ್ಕಂಥದ್ದು, ಯಾವ ರೀತಿ ನಾವು ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಫೇಲ್ ಆಗಿರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳನ್ನು ನಾವು ರೀಚಾರ್ಜ್ ಮಾಡಲಿಕ್ಕೆ ಆಗಲ್ಲ, ಆದರೆ ಕೆಲವೊಂದಷ್ಟು ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಮಾಡೋದಕ್ಕೆ ಯೋಗ್ಯತೆ ಇರ್ತಕ್ಕಂಥದ್ದು, ಅಗತ್ಯ ಇರ್ತಕ್ಕಂಥ ಒಂದು ಬೋರ್ವೆಲ್ಗಳನ್ನು ನಾವು ರೀಚಾರ್ಜ್ ಮಾಡಬಹುದು. ಸೊ ಹಾಗಿದ್ರೆ ಯಾವ ರೀತಿ ನಾವು ರೀಚಾರ್ಜ್ ಮಾಡ್ಕೊಳ್ಳೋದು, ತಜ್ಞರು ಏನು ಹೇಳ್ತಾರೆ, ತಜ್ಞರ ಅಭಿಪ್ರಾಯಗಳೇನು, ಅವರ ಅಭಿಪ್ರಾಯಗಳನ್ನು ಅವರ ಸಲಹೆಗಳನ್ನು ಫಾಲೋ ಮಾಡಿದ್ರೆ ನಮಗೆ ಭೂಮಿಯಲ್ಲಿರ್ತಕ್ಕಂಥ ಒಂದು ಅಂತರ್ಜಲ ಮಟ್ಟ ಹೆಚ್ಚುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಕಾಡ್ತಾ ಇರುತ್ತೆ. ಸೊ ತಜ್ಞರ ಅಭಿಪ್ರಾಯಗಳನ್ನು ಫಾಲೋ ಮಾಡೋದ್ರಿಂದ ಭೂಮಿಯಲ್ಲಿ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅನ್ನೋದು ಸಾಕಷ್ಟು ರೈತರ ಒಂದು ಪ್ರಶ್ನೆ ಆಗಿದೆ. ಎಸ್ ವೀಕ್ಷಕರೇ, 100% ಈ ಒಂದು ಮಾತು ಸತ್ಯ. ಯಾಕಂದ್ರೆ ಇವತ್ತು ನಾವು ವೈಜ್ಞಾನಿಕ ರೀತಿಯಲ್ಲಿ ನಾವು ಕೃಷಿಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಒಂದು ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಕೃಷಿಯಲ್ಲಿ ಒಂದು ಶಸ್ತ್ರನ ಕಾಣಲಿಕ್ಕೆ ಸಾಧ್ಯ ಆಗೋದು. ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು 1000 ಅಡಿಗಳಷ್ಟು ಬೋರ್ವೆಲ್ಗಳನ್ನು ಕೊಡಿಸ್ತಾ ಇದ್ದೀವಿ, ಆದರೆ ನೀರು ಕೆಲವೇ ದಿನಗಳು ಬಂದು ನಿಂತು ಹೋಗಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ಕೆಲವು ಬೋರ್ವೆಲ್ಗಳು ಡ್ರೈ ಆಗಿರ್ತಕ್ಕಂಥದ್ದು, ಇನ್ನು ಕೆಲವು ಬೋರ್ವೆಲ್ಗಳು ಫೇಲ್ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ಗೊತ್ತಿರಲಿ. ಇದೇ ವರ್ಷದಲ್ಲಿ ಅತಿ ಹೆಚ್ಚು ಬೋರ್ವೆಲ್ಗಳನ್ನು ಕೊರಿಸಿರ್ತಕ್ಕಂಥದ್ದು ಸಹ ಇದೇ ವರ್ಷದಲ್ಲಿ. ಇದರಿಂದ ಮುಂದಿನ ದಿನಗಳಲ್ಲಿ ಭೂಮಿಗೆ ಒಂದು ಆಪತ್ತು ಬರ್ತಕ್ಕಂಥ ಒಂದು ಸಂದಿಗ್ಧ ಸ್ಥಿತಿ ಸಹ ಸೃಷ್ಟಿಯಾಗಬಹುದು. ಸ್ಮೃತಿಯ ಒಂದು ಮಡಿಲಲ್ಲಿರ್ತಕ್ಕಂಥ ಮನುಷ್ಯನಿಗೆ ತನ್ನ ಸ್ವಾರ್ಥಕ್ಕೆ ಇವತ್ತು ಬಳಕೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡೋದು ಹೇಗೆ, ರೀಚಾರ್ಜ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೊ ಬೋರ್ವೆಲ್ ರೀಚಾರ್ಜ್ಗಳನ್ನ ನಾವು ಯಾಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ಯಾಕಂದರೆ ನಾವು ಇವತ್ತು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ತಂತ್ರಜ್ಞಾನದಲ್ಲಿ ಎಲ್ಲೋ ಒಂಚೂರು ಕಡಿಮೆ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಕೆಲವೊಂದಷ್ಟು ರಾಷ್ಟ್ರಗಳು ವೈಜ್ಞಾನಿಕ ತಂತ್ರಜ್ಞಾನಗಳ ಜೊತೆ ಒಂದು ಪೈಪೋಟಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ವೈಜ್ಞಾನಿಕ ತಾಂತ್ರಿಕತೆಯ ಒಂದು ಅರಿವು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಇಂತಹ ಒಂದು ವೈಜ್ಞಾನಿಕ ಅರಿವು ಸಾಕಷ್ಟು ಜನ ರೈತರಿಗೆ ತಿಳಿಸಿಕೊಡಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಒಂದು ಅಧಿಕಾರಿಗಳ ಒಂದು ಕೆಲಸ, ತಜ್ಞರ ಒಂದು ಕೆಲಸ ಅಂತ ನಾವು ಇಲ್ಲಿ ಕರಿಬೋದು. ಯಾಕೆಂದರೆ ಇವತ್ತು ಪ್ರತಿಯೊಂದು ಬೋರು ಪಾಸ್ ಆಗಿರೋದಿಲ್ಲ. ಸೊ ಹಾಗಂತ ಪ್ರತಿಯೊಂದು ಬೋರ್ವೆಲ್ಲು ಸಹ ಫೇಲ್ ಆಗಿರೋದಿಲ್ಲ. ಅಂತಹ ಒಂದು ಫೇಲ್ ಆಗಿರ್ತಕ್ಕಂಥ ಬೋರ್ವೆಲ್ನ ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಬೋದು, ಸೊ ಅದರಿಂದ ಮತ್ತೆ ಒಂದು ನೀರಿನ ಒಂದು ಆಗಮನ ಯಾವ ರೀತಿ ಆಗುತ್ತೆ, ಸೊ ಯಾವ ರೀತಿ ನಾವು ನೀರನ್ನು ಪಡ್ಕೊಳ್ಬಹುದು ಅನ್ನೋ ಒಂದು ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೋರ್ವೆಲ್ ರೀಚಾರ್ಜನ್ನು ಯಾವ ರೀತಿ ಮಾಡಬಹುದು, ಯಾವ ರೀತಿ ಮಾಡಿದ್ರೆ ಉತ್ತಮ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ರೈತ ಬಾಂಧವರೇ, ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವೈಜ್ಞಾನಿಕ ಕ್ರಮಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಾವು ಹೋಗಿ ಬೋರ್ವೆಲ್ ರೀಚಾರ್ಜ್ ಮಾಡೋದಲ್ಲ. ಸೊ ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು
ಕ್ರಮಗಳನ್ನು ನಾವಿಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ, ತಜ್ಞರನ್ನು ನಾವು ಸಂಪರ್ಕ ಮಾಡಬೇಕಾಗುತ್ತೆ, ತಜ್ಞರ ಒಂದು ಸಲಹೆಗಳನ್ನು ಇಲ್ಲಿ ಪಡ್ಕೊಳ್ಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿನಿಂದ ಬೋರ್ವೆಲ್ಗಳು ಕಂಪ್ಲೀಟ್ ಮುಚ್ಚಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗಬಾರ್ದಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ತಜ್ಞರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತೇನೆ. ಬೋರ್ವೆಲ್ ರೀಚಾರ್ಜ್ಗಳ ಯಾವ ರೀತಿ ಮಾಡ್ತಕ್ಕಂಥ ಒಂದು ವಿಧಾನಗಳನ್ನು ಹಂತ ಹಂತವಾಗಿ ನಾವು ಇಲ್ಲಿ ತಿಳ್ಕೊಂಬರೋಣ. ಸೊ ಪ್ರತಿಯೊಂದು ಬೋರ್ವೆಲ್ನ ನಾವು ಇಲ್ಲಿ ರೀಚಾರ್ಜ್ ಮಾಡಲಿಕ್ಕಾಗಲ್ಲ, ಆದರೆ ಕೆಲವೊಂದಿಷ್ಟು ಬೋರ್ವೆಲ್ಸ್ನ ನಾವು ರೀಚಾರ್ಜ್ ಮಾಡಬಹುದು. ಸೊ ರೀಚಾರ್ಜ್ ಮಾಡಬೇಕಾದ್ರೆ ನಾವು ಫಸ್ಟು ಏನು ಮಾಡಬೇಕು, ನಿಮ್ಮ ಅಲ್ಲಿ ಇರ್ತಕ್ಕಂಥ ಒಂದು ಟ್ಯಾಂಕರ್ ನೀರಿನ ಒಂದು ವ್ಯವಸ್ಥೆ ಇದ್ದರೆ ಆ ಒಂದು ಟ್ಯಾಂಕರ್ ಮುಖಾಂತರ ನೀರನ್ನು ಆ ಒಂದು ಫೇಲ್ ಆಗಿರತಕ್ಕಂಥ ಬೋರ್ವೆಲ್ಗೆ ನಾವು ಫಸ್ಟು ಬಿಡಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ಅದು ಒಂದು ಅರ್ಧ ಗಂಟೆ, ಒಂದು ಗಂಟೆ ಅಥವಾ ಎರಡು ಗಂಟೆಗಳಲ್ಲಿ ಏನಾದರೂ ಬೇಗನೆ ಮುಚ್ಕೊಂಡು ಬಂದರೆ ಅಂತಹ ಒಂದು ಬೋರ್ವೆಲ್ಗಳನ್ನು ನಾವು ರೀಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಎಷ್ಟೇ ನೀರನ್ನು ಆ ಒಂದು ಬೋರ್ವೆಲ್ಗೆ ನಾವು ಕೊಟ್ಟರೂ ಸಹ, ಎಷ್ಟೇ ನೀರನ್ನು ಅದರೊಳಗಡೆ ಬಿಟ್ಟರೂ ಸಹ ಆ ಒಂದು ನೀರು ಹೊರಗಡೆ ಬಂದಿಲ್ಲ ಅಂದರೆ ಅಂತಹ ಒಂದು ಬೋರ್ವೆಲ್ಗಳನ್ನು 100% ರೀಚಾರ್ಜ್ ಮಾಡಬಹುದು. ನಿರ್ದಿಷ್ಟವಾದ ಸ್ಥಳದಲ್ಲಿ ಅವಕಾಶ ಇದ್ದರೆ ಅಂತಹ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಬೋರ್ವೆಲ್ನ ನಾವು ರೀಚಾರ್ಜ್ ಮಾಡಬಹುದು. ಉದಾಹರಣೆಗೆ ತೋಟದಲ್ಲಿ ಒಂದು ಕಾಲುವೆಗಳು ಬರ್ತಕ್ಕಂಥ ಒಂದು ಸಮೀಪ ಇರ್ತಕ್ಕಂಥದ್ದು, ಅಥವಾ ಇನ್ನಿತರ ಒಂದು ಕೃಷಿ ಹೊಂಡ, ನಿಯರ್ ಬೈ ಕೃಷಿ ಹೊಂಡ ಇರುವಂಥ ಕಡೆ ಆಗಿರ್ಬೋದು, ಅಥವಾ ನಿಮ್ಮ ಜಮೀನುಗಳಲ್ಲಿ ಆಗಿರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಬೋರ್ವೆಲ್ ಸುತ್ತೂರ, ಅಂದರೆ ನಿಮ್ಮ ಬೋರ್ವೆಲ್ ಕೊಳವೆ ಬಾವಿ ಏನಿದೆ ಆ ಒಂದು ನಿಯರ್ ಬೈ ಅಂದರೆ ಸುತ್ತಲೂ 10x10 ಅಂದರೆ 10x10 ಉದ್ದ ಮತ್ತು 10x10 ಅಗಲ ಮತ್ತು ಡೀಪ್ 10 ಅಡಿಯನ್ನು ನಾವು ಇಲ್ಲಿ ಗುಂಡಿಯನ್ನು ತೆಗಿಬೇಕಾಗುತ್ತೆ. ಇದು ಬೋರ್ವೆಲ್ ರೀಚಾರ್ಜನ್ನು ನಾವು ಹೇಗೆ ಮಾಡಬಹುದು ಅನ್ನೋದನ್ನು ಇಲ್ಲಿ ನೋಡ್ಕೊಂಬರೋಣ. ಬನ್ನಿ, ಮೊದಲಿಗೆ 10 ಅಡಿ ಅಗಲ, 10 ಅಡಿ ಉದ್ದ ಮತ್ತು 10 ಅಡಿ ಆಳದಂತೆ ಒಂದು ಗುಂಡಿಯನ್ನು ನಾವು ತೆರೆಯಬೇಕಾಗುತ್ತೆ. ಸೊ ಈ ಒಂದು ಗುಂಡಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೇಸಿಂಗ್ ಪೈಪನ್ನು ನಾವು ಹಾಗೆ ಬಿಡಬೇಕಾಗುತ್ತೆ. ಕಂದಕದ ಮಧ್ಯೆ ನಾವು ಗಟ್ಟಿ ಬಂಡೆಯಲ್ಲಿರ್ತಕ್ಕಂಥ ಒಂದು ಕೇಸಿಂಗ್ ಪೈಪನ್ನು ಅದನ್ನು ಹಾಗೆ ಬಿಟ್ಟಿರಬೇಕು. ಸೊ ಅದರ ಒಂದು ಕೆಳಗಡೆ ಅಂದರೆ ಟಾಪು ಬಾಟಮ್ ಅಂತ ನಾವು ಏನು ಕರಿತೀವಿ ಅಲ್ಲಿ ಒಂದು 1/2 ಅಡಿಯಷ್ಟು ಬೆಡ್ಡನ್ನು ನಾವು ಹಾಕಿರಬೇಕಾಗುತ್ತೆ. ಯಾಕೆಂದರೆ ಕೇಸಿಂಗ್ ಪೈಪು ಗ್ರಿಪ್ಪಾಗಿ ಇಟ್ಕೋಬೇಕಲ್ವ, ಆ ಒಂದು ಕಾರಣಕ್ಕೋಸ್ಕರ 1/2 ಅಡಿಯಷ್ಟು ನಾವು ಬೆಡ್ಡನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಗುಂಡಿಯ ಒಂದು ಕೆಳಭಾಗದಿಂದ 1 ಮೀಟರ್ ಎತ್ತರದವರೆಗೂ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ಕೇಸಿಂಗ್ ಪೈಪ್ನಲ್ಲಿ ಕೊರೆಸಬೇಕಾಗುತ್ತೆ. ಸಣ್ಣ ಸಣ್ಣ ರಂಧ್ರಗಳು ಅಂದರೆ ಫಿಲ್ಟರ್ ಆಗಿ ಆ ಒಂದು ನೀರು ಅದರ ಮುಖಾಂತರ ಭೂಮಿ ಒಳಗಡೆ ಹೋಗೋದಕ್ಕೆ ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ಕೊರೆಸಬೇಕಾಗುತ್ತೆ. ಅದರ ಸುತ್ತಲೂ ನೈಲಾನ್ ಮೆಷ್ ಅಂತ ಒಂದು ಬರುತ್ತೆ, ಆ ಒಂದು ನೈಲಾನ್ ಮೆಷನ್ನು ನಾವು ಅಲ್ಲಿ ಅಳವಡಿಸ್ಬೇಕಾಗುತ್ತೆ. ಅದಾದ ನಂತರ ಆ ಒಂದು ನೈಲಾನ್ ಮೆಷಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ, ಕಸ ಕಡ್ಡಿಗೆ ಪ್ರತಿಯೊಂದು ಅಷ್ಟೇ, ಮಣ್ಣು ಸಹ ಫಿಲ್ಟರ್ ಆಗಿ ನೀರು ಸ್ವಚ್ಛವಾಗಿ ಆ ಒಂದು ಬೋರ್ವೆಲ್ ಒಳಗಡೆ ಹೋಗುತ್ತದ್ದು. ಇನ್ನು ಅದಾದ ನಂತರ 1.2 ಮೀಟರ್ನಷ್ಟು ಒಂದು ದಿಂಡುಕಲ್ಲನ್ನು ನಾವು ಎತ್ತರದವರೆಗೂ, ದಿಂಡುಕಲ್ಲು ದಪ್ಪ ಕಲ್ಲು ಅಂತ ಬರುತ್ತಲ್ವ, ಆ ಥರದ ಕಲ್ಲನ್ನು ನಾವು ಹಾಕಬೇಕಾಗುತ್ತೆ. ಅದರ ಮೇಲೆ 40 mm ಕಲ್ಲುಗಳನ್ನು ನಾವು ಹಾಕಬೇಕಾಗುತ್ತೆ. 40 mm ಕಲ್ಲುಗಳನ್ನು ಹಾಕಿದ ನಂತರ ನೆಕ್ಸ್ಟು ಮೂರನೇ ಲೇಯರ್ ಏನು ಬರುತ್ತೆ, ಆ ಒಂದು ಲೇಯರಲ್ಲಿ 20 mm ಸಣ್ಣ ಕಲ್ಲು, 40 mm ಇಂದ ಒಂದು ಅರ್ಧ ಇರುತ್ತೆ, ಆ ಥರದೊಂದು 20 mm ಕಲ್ಲನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದ ಮೇಲೆ ಒಂದು 10 cm ಒಂದು ಕಲ್ಲಿದ್ದನ್ನು ಹಾಕಬೇಕಾಗುತ್ತೆ. ಕಂಪ್ಲೀಟ್ ಎಲ್ಲವನ್ನು ನಾವು ಇಲ್ಲಿ ಫಿಲ್ಟರ್ ಮಾಡೋದಕ್ಕೆ ಕಲ್ಲಿದ್ದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ, ಒಂದು 10 cm. ಅದಾದ ಮೇಲೆ ಒಂದು HDPE ಅಂತ ನೆಟ್ ಅಂತ ಒಂದು ಬರುತ್ತೆ, HDPE ನೆಟ್ ಅಂತ, ಅದನ್ನು ನಾವು ಅಲ್ಲಿ ಅಳವಡಿಸ್ಬೇಕಾಗುತ್ತೆ. ಇದಾದ ನಂತರ 70 cm 6 mm ಕಲ್ಲು ಅಥವಾ ಮರಳನ್ನು ಹಾಕಬೇಕಾಗುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6 mm ಕಲ್ಲು ಅಥವಾ ಸಣ್ಣದಾಗಿ ಇರತಕ್ಕಂಥ ಒಂದು ಮರಳನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಗುಂಡಿಯ ಸುತ್ತಲೂ ಒಂದು ತಡೆಗೋಡೆಯನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಮಣ್ಣೆಲ್ಲ ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಒಂದು ರಿಂಗ್ ಅಂತ ಬರುತ್ತೆ ಸಿಮೆಂಟ್ ಬ್ರಿಕ್ಸಲ್ಲಿ ಬಂದಿರತಕ್ಕಂಥದ್ದು, ಆ ಒಂದು ರಿಂಗ್ಸ್ನ ಬಿಡ್ತಾರೆ. ನೀವು ತಡೆಗೋಡೆ ಬೇಕಾದರೆ ನೀವು ನಿರ್ಮಾಣ ಮಾಡಿಕೊಳ್ಳಬಹುದು. ಅದರಿಂದ ಒಂದು ಫಿಲ್ಟರ್ ಆಗಿ ಆ ಒಂದು ನೀರು ಬೋರ್ವೆಲ್ ಒಳಗಡೆ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಭೂಮಿಯ ಒಳಗಡೆ ನೀರನ್ನು ಅಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು? ಇದು ಸಾಧ್ಯವಾದಷ್ಟು ನಿಮ್ಮ ತೋಟಗಳಲ್ಲಿ ನಿಮ್ಮ ಜಮೀನುಗಳಲ್ಲಿದ್ದರೆ ಅನುಕೂಲವಾಗಿ ಮಾಡ್ಕೊತ ಒಂದು ಬೋರ್ವೆಲ್ ರೀಚಾರ್ಜ್ ಪದ್ಧತಿ. ಸೊ ಇನ್ನೂ ಒಂದು ಎಕ್ಸ್ಪರ್ಟ್ಗಳನ್ನು ನೀವು ಇಲ್ಲಿ ಭೇಟಿ ಮಾಡಬೇಕಾಗುತ್ತೆ, ಎಕ್ಸ್ಪರ್ಟ್ಗಳ ಒಂದು ಸಲಹೆಗಳನ್ನು ಇಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡಿದ್ರೂ ನಿಮ್ಮ ಬೋರ್ವೆಲ್ ಮತ್ತೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನೀವು ಹಾಕುವಂಥ ಒಂದು ಬಂಡವಾಳಕ್ಕೆ ಒಂದು ಗ್ಯಾರಂಟಿ ಇಲ್ಲದೆ ಇರ್ತಕ್ಕಂಥದ್ದಾಗುತ್ತೆ. ನೀವು ಸಣ್ಣ ಸಣ್ಣ ತಪ್ಪುಗಳು ಮಾಡಿದ್ರೆ ನಿಮ್ಮ ಮೋಟರ್ ಹಾಳಾಗುವಂಥದ್ದು ಚಾನ್ಸಸ್ ಇರುತ್ತೆ. ಕಲುಷಿತ ನೀರು ಭೂಮಿ ಒಳಗಡೆ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ. ನೀವು ಆದಷ್ಟು ಫಿಲ್ಟರ್ ಎಲ್ಲ ಮಾಡಬೇಕಾದ ಕೆಲವೊಂದಿಷ್ಟು ವೈಜ್ಞಾನಿಕ ತಂತ್ರಜ್ಞಾನಗಳು, ಇವಿಷ್ಟು ಏನು ಹೇಳಿದಿನೋ ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳನ್ನು ಆದಷ್ಟು ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೋ ಅವರ ಒಂದು ಸಲಹೆಯಂತೆ ಫಾಲೋ ಮಾಡೋದು ತುಂಬ ಬೆಟರ್ ಆಗುತ್ತೆ. ರೈತ ಬಾಂಧವರೇ, ಬೋರ್ವೆಲ್ ರೀಚಾರ್ಜ್ ಮಾಡುವ ಮುನ್ನ ಒಮ್ಮೆ ತಜ್ಞರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಾಲ್ಗೊಂಡು
ನೀವು ಸಹ ನಿಮ್ಮ ಫೇಲ್ ಆಗಿರ್ತಕ್ಕಂಥ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ಕೊಳ್ಬಹುದು. ಅಂತರ್ಜಲ ಮಟ್ಟ ವೃದ್ಧಿಯಾಗುವುದರ ಜೊತೆಗೆ ನಿಮ್ಮ ಬೋರ್ವೆಲ್ಗಳಲ್ಲಿ ನೀರು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಸಾಕಷ್ಟು ಜನ ಸ್ಯಾಟಿಸ್ಫೈಡ್ ಆಗಿರ್ತಕ್ಕಂಥ ರೈತರಿದ್ದಾರೆ. ಸೊ ಅವರ ಒಂದು ಅನುಭವಿ ಮಾತುಗಳನ್ನು ಸಹ ನೀವು ಕೇಳಬಹುದು, ಅವರ ಸಲಹೆಗಳನ್ನು ಸಹ ನೀವು ಪಾಲನೆ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.